ದಿನಾಂಕ ಜುಲೈ 11, 2018 ಅಂದರೆ ವಿಶ್ವ ಜನಸಂಖ್ಯೆ ನಿಯಂತ್ರಣ ದಿನ. ಅತಿಯಾದ ಜನಸಂಖ್ಯೆ ಬಗ್ಗೆ ಜಾಗೃತಿ ಮೂಡಿಸಲು ಮೀಸಲಾದ ದಿನ. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ, ಚಿಕ್ಕ ಸಂಸಾರ ಸುಖಕ್ಕೆ ಆಧಾರ ಎನ್ನುವುದನ್ನು ನಮ್ಮ ನೆಹರು ಅಂತಾರಾಷ್ಟ್ರೀಯ ಪಬ್ಲಿಕ್ ಶಾಲೆಯ ಮಕ್ಕಳು ನಿಮ್ಮ ಮುಂದೆ ನೃತ್ಯ ನಾಟಕದ ಮೂಲಕ ಪ್ರದರ್ಶಿಸುವರು. ಈ ಪ್ರದರ್ಶನವನ್ನು ನೋಡಿ ಅರಿತು ಆನಂದಿಸಿ ಹಾಗೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಪಟೇಲರ ಮನೆಯಲ್ಲಿ ಒಂದು ಮುದ್ದಾದ ಮಗು ಹುಟ್ಟಿತು. ಮತ್ತೊಂದು ಕಡೆ ಗೌಡರ ಮನೆಯಲ್ಲಿ ಇದ್ದಕ್ಕಿದ್ದಂತೆಯೇ ಗೌಡರ ಮನೆಯಲ್ಲಿ ಎರಡು ಮುದ್ದಾದ ಹೂಗಳು ಅರಳಿದವು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂದ ನಮ್ಮ ಸಂಸಾರ ಆನಂದ ಸಾಗರ.
ಗೌಡರ ಕುಟುಂಬ ಬೆಳೆಯುತ್ತಾ ಹೋಯಿತು, 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 ಬೆಳೆಯುತ್ತಾ ಹೋಯಿತು. ದಿನ ಪಟೇಲರ ಮನೆಯ ದೃಶ್ಯ. ಪಪ್ಪ ಪಪ್ಪ, ನಾನು ಡಾಕ್ಟರ್ ಆಗ್ಬೇಕು. ಆಯ್ತು, ತುಂಬಾ ಓದಿ ದೊಡ್ಡ ಡಾಕ್ಟರ್ ಆಗು. ಇತ್ತ ಗೌಡರ ಮನೆಯ ದೃಶ್ಯ. ಪಪ್ಪ ಪಪ್ಪ, ನಾನು ಡಾಕ್ಟರ್ ಆಗ್ಬೇಕು. ಬೇಡ, ಹೋಗು. ಪಪ್ಪ ಪಪ್ಪ, ನಾನು ಸೈನಿಕ ಆಗ್ಬೇಕು. ಮುಖ ನೋಡ್ಕೊ, ಹೋಗು. ಪಪ್ಪ ಪಪ್ಪ, ನಾನು ಇಂಜಿನಿಯರ್ ಆಗ್ಬೇಕು. ಬೇಡ, ಹೋಗು. ಪಪ್ಪ ಪಪ್ಪ, ನಾನು ಪೈಲಟ್ ಆಗ್ಬೇಕು. ಬೇಡ ಬೇಡ, ಹೋಗು. ಬೇಡ, ಹೋಗಿ ಹೋಗಿ. ಇಂತಹ ದುಬಾರಿ ಕಾಲದಲ್ಲಿ ಈ ದೊಡ್ಡ ಸೈನ್ಯವನ್ನು ಹೇಗೆ ಓದಿಸಲಿ? ಓದು ಬರಹದೊಳಗೆ ಏನಿದೆ? ಶಿಕ್ಷಣ ಅಂತೆ, ಶಿಕ್ಷಣ. ಹಿಂಗ ಕೇಳಾಕತ್ತೀರಿ, ಶಿಕ್ಷಣ ಬಹಳ ಅವಶ್ಯಕ ಐತಿ. ಅದು ಹೇಗೆ? ಶಿಕ್ಷಣದಿಂದಲೇ ಡಾಕ್ಟರ್, ಸೈನಿಕ, ಇಂಜಿನಿಯರ್, ಪೈಲಟ್, ಟೀಚರ್, ರಾಜಕಾರಣಿ, ವಿಜ್ಞಾನಿ, ಕ್ರಿಕೆಟರ್, ವ್ಯಾಪಾರಿ, ಹೀಗೆ ಶಿಕ್ಷಣದಿಂದಲೇ ನಮ್ಮ ಜೀವನವನ್ನು ಕಟ್ಟಿಕೊಂಡು ದೇಶವನ್ನು ಬೆಳೆಸಬಹುದು. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಒಂದು ದಿನ ಎರಡೂ ಕುಟುಂಬಗಳು ಪ್ರವಾಸಕ್ಕೆ ಹೋಗಲು ಸಿದ್ಧರಾದರು. ಎಲ್ಲರೂ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಪಟೇಲರ ಕುಟುಂಬ ಎಷ್ಟು ಖುಷಿಯಾಗಿ ಆರಾಮದಿಂದ ಸ್ಕೂಟರ್ ನಲ್ಲಿ ಹೊರಟಿದ್ದಾರೆ. ಆದ್ರೆ ಇಲ್ಲಿ ನೋಡಿ, ಅರೆ ಇಲ್ಲಿ ನೋಡಿ, ಗೌಡರ ಕುಟುಂಬದಲ್ಲಿ ಎಷ್ಟು ಗುದ್ದಾಟ ಒದ್ದಾಟ, ಆಟೋದಲ್ಲಿ ಜಾಗವೇ ಸಾಲುತ್ತಿಲ್ಲ. ಪ್ರವಾಸ ಬೇಡ, ಏನು ಬೇಡ, ವಾಪಸ್ ಮನೆಗೆ ನಡೀರಿ. ಇಷ್ಟು ದುಬಾರಿ ಕಾಲದೊಳಗ ಇಷ್ಟು ದೊಡ್ಡ ಸೈನ್ಯವನ್ನು ಹೇಗೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗಲಿ? ಈಗ ಎರಡೂ ಕುಟುಂಬಗಳಲ್ಲಿ ಊಟದ ಸಮಯ. ಮೊದಲು ಪ್ರಾರ್ಥನೆ ಮಾಡಿ. ಅಲ್ಲ ಅಲ್ಲ, ದೇವರ ಪ್ರಾರ್ಥನೆ ಮಾಡಿ. ಈಗ ಎರಡೂ ಕುಟುಂಬಗಳಲ್ಲಿ ಮಲಗುವ ಸಮಯ. ನಡೀರಿ, ಎಲ್ಲರೂ ಮಲಗಿ ನಡೀರಿ. ನೋಡ್ರಿ, ಪಟೇಲರ ಕುಟುಂಬ ಎಷ್ಟು ಆರಾಮದಾಯಕವಾಗಿ ಮಲಗಿಕೊಂಡಿದೆ. ಸ್ವಲ್ಪ ಇಲ್ಲಿ ನೋಡಿ, ಗೌಡರ ಕುಟುಂಬ ಮಲಗಲು ಎಷ್ಟು ಜಗಳವಾಡುತ್ತಿದ್ದಾರೆ. ಜಗಳ ಆಡುವುದು ಬಂದ್ ಮಾಡಿ, ಇಲ್ಲೊಂದು ಕೈವಸ್ತ್ರ ಇದೆ ತಗೊಳ್ಳಿ. ಹಾಸಿಗೆ ಇಲ್ಲದ ಕಾರಣ ಕರವಸ್ತ್ರದಲ್ಲಿ ಮಕ್ಕಳು ಜಗಳವಾಡುತ್ತಿದ್ದಾರೆ. ಇದು ಯಾರು ಬರೆದ ಕಥೆ, ನಮಗಾಗಿ ಬಂದದೆಯೋ, ಕೊನೆಗೆ ಅರಿಯಲಾರೆ ಮರೆಯಾಗಿ ಹೋದಲಾರೆ. ಇದು ಯಾರು ಬರೆದ ಕಥೆಯೋ, ನಮಗಾಗಿ ಬಂದದೆಯೋ. ಹೋಗಲಾಡಿಸೋಣ. ಈ ಒಂದು ದಿನದಂದು ನಮ್ಮ ನಿರ್ಧಾರಗಳು ಬದಲಾಗಿ ಹೆಣ್ಣೆ ಇರಲಿ ಗಂಡೆ ಇರಲಿ, ಮನೆಗೊಂದು ಮಗು ಇರಲಿ, ಹೆಣ್ಣೆ ಇರಲಿ ಗಂಡೆ ಇರಲಿ,
ರೀತಿ ಇದೆಲ್ಲರೂ ಕುಳಿತು ಈ ನಾಟಕವನ್ನು ನೋಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.